ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಕನಸುಗಳು ಬರುವುದು ಸಹಜ. ಮನುಷ್ಯರಾದ ನಮಗೆ ಅನೇಕ ರೀತಿಯ ಕನಸುಗಳು ಬರುತ್ತಿರುತ್ತವೆ. ಅವುಗಳಲ್ಲಿ ಕೆಲವು ಭಯವನ್ನು ಹುಟ್ಟಿಸುತ್ತವೆ, ಮತ್ತೆ ಕೆಲವು ಸಂತೋಷದಿಂದ ಕೂಡಿರುತ್ತವೆ. ಒಂದೊಂದು ಬಾರಿ ಯಾರಿಗೂ ಹೇಳಲಾಗದಂತಹ ಶೃಂಗಾರ ಕನಸುಗಳು ಕೂಡ ಬರುತ್ತವೆ. ಅಂದರೆ ಪ್ರತಿ 10 ಜನರಲ್ಲಿ 7 ರಿಂದ 8 ಜನಕ್ಕೆ ಬರುತ್ತಿರುತ್ತದೆ ಎಂದು ಒಂದು ಸೈಂಟಿಫಿಕ್ ರಿಸರ್ಚ್ ಪ್ರೂವ್ ಮಾಡಿದೆ. ಆದರೆ ಭಯ ಬೀಳುವ ಅವಶ್ಯಕತೆ ಇಲ್ಲ. ಸ್ವಪ್ನಶಾಸ್ತ್ರದಲ್ಲಿ ವಿವಿಧ ಕನಸುಗಳಿಗೆ ವಿಭಿನ್ನ ಅರ್ಥಗಳನ್ನು ತಿಳಿಸಲಾಗಿದೆ. ಆ ಅರ್ಥಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಜೀವನವನ್ನು ಸುಖಮಯವನ್ನಾಗಿಸಿಕೊಳ್ಳಬಹುದು. ಸೊ ಮಲಗಿದಾಗ ಯಾರ ಜೊತೆಯಾದರೂ ಶೃಂಗಾರ ನಡೆಸಿದಂತೆ ಕನಸು ಬಂದರೆ ಅದು ಶುಭವ ಅಥವಾ ಅಶುಭದ ಸಂಕೇತವಾಗಿರಬಹುದಾ ಎಂಬ ಸಂದೇಹ ನಮ್ಮಲ್ಲಿ ಹಲವು ಮಂದಿಗೆ ಇರುತ್ತದೆ. ಏಕೆಂದರೆ ಇಂತಹ ಕನಸುಗಳು ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯವಾಗಿ ಬರುತ್ತಿರುತ್ತದೆ. ಹಾಗಾದರೆ ಈ ಶೃಂಗಾರ ಕನಸುಗಳ ಬಗ್ಗೆ ಸ್ವಪ್ನಶಾಸ್ತ್ರ ಏನು ಹೇಳುತ್ತದೆ, ಮತ್ತು ಅಸಲಿಗೆ ಈ ಶೃಂಗಾರ ಕನಸುಗಳು ಏಕೆ ಬರುತ್ತವೆ, ಅದರ ಹಿಂದೆ ಅಡಗಿರುವ ರಹಸ್ಯವೇನು ಎಂಬಂತಹ ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಶೃಂಗಾರ ಕನಸುಗಳು ಶುಭ ಮತ್ತು ಅಶುಭ ಎರಡನ್ನೂ ಸೂಚಿಸುತ್ತವೆ. ಅದು ಶುಭವ ಅಥವಾ ಅಶುಭವ ಎಂಬುದು ಕನಸಿನಲ್ಲಿ ಯಾರ ಜೊತೆ ಶೃಂಗಾರದಲ್ಲಿ ಪಾಲ್ಗೊಂಡಿದ್ದೇವೆ ಎಂಬುದರ ಮೇಲೆ ಆಧಾರವಾಗಿರುತ್ತದೆ. ನಮ್ಮ ಹಿಂದೂ ಧರ್ಮ ಗ್ರಂಥ ಶಾಸ್ತ್ರಗಳಲ್ಲಿ ಮನುಷ್ಯರಿಗೆ ಬರುವ ಕನಸುಗಳಿಗೆ ತಕ್ಕಂತೆ ಅರ್ಥಗಳನ್ನು ಹೇಳಲಾಗಿದೆ. ಇದರ ಮೂಲಕವೇ ನಮಗೆ ಬರುವಂತಹ ಕನಸುಗಳ ಫಲಗಳು ಮತ್ತು ಫಲಿತಾಂಶಗಳು ಮತ್ತು ಅದರ ಅರ್ಥಗಳನ್ನು ತಿಳಿಯಬಹುದು. ಕೆಲವು ಪ್ರಾಚೀನ ಅಧ್ಯಯನಗಳ ಪ್ರಕಾರ ಹೇಳುವುದಾದರೆ, ಮನುಷ್ಯರು ತಮ್ಮ ಮನಸ್ಸಿನಲ್ಲಿ ಮರೆಮಾಚಿಕೊಂಡಿರುವಂತಹ ಭಾವನೆಗಳು ಮತ್ತು ಆಲೋಚನೆಗಳೇ ಅವರ ಕನಸುಗಳ ರೂಪದಲ್ಲಿ ಬರುತ್ತವೆಂದು ಹೇಳಲಾಗುತ್ತದೆ. ಆದ್ದರಿಂದ ಶೃಂಗಾರ ಕನಸುಗಳ ಅರ್ಥವೇನೆಂದರೆ, ಕನಸು ಕಾಣುವ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ವ್ಯಕ್ತಿಗತ ಪರಿಸ್ಥಿತಿಗಳ ಮೇಲೆ ಆಧಾರಿತವಾಗಿರುತ್ತದೆ. ಸ್ನೇಹಿತರೆ, ಈ ಸಂಪೂರ್ಣ ಭೂಮಂಡಲದ ಮೇಲೆ ಕೇವಲ ಮನುಷ್ಯರು ಮಾತ್ರವೇ ತಮ್ಮ ಸಂತೋಷಕ್ಕೋಸ್ಕರ ಶಾರೀರಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುತ್ತಾರೆ. ಆದರೆ ಈ ಭೂಮಿಯ ಮೇಲೆ ಜೀವಿಸುತ್ತಿರುವ ಕೋಟ್ಯಂತರ ಜೀವರಾಶಿಗಳು ಸಂತಾನಕ್ಕೋಸ್ಕರ ಶಾರೀರಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳುತ್ತವೆ. ಆದ್ದರಿಂದಲೇ ಮನುಷ್ಯರು ಹೆಚ್ಚಾಗಿ ಯಾರ ಮೇಲೆ ಆಕರ್ಷಿತರಾಗುತ್ತಾರೋ ಮತ್ತು ಇಷ್ಟಪಡುತ್ತಾರೋ ಅವರ ಜೊತೆ ಶೃಂಗಾರವನ್ನು ಮಾಡಿ ಸಂತೋಷ ಹೊಂದಬೇಕು ಎಂದುಕೊಳ್ಳುತ್ತಾರೆ. ಶೃಂಗಾರವು ಒಂದು ಸಂಬೋಧನಶೀಲ ವಿಷಯ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದು ಮಹತ್ವವಾದ ಮತ್ತು ಪ್ರಮುಖವಾದ ಭಾಗ. ಇದೊಂದು ಜಗತ್ತಿನ ಅತ್ಯದ್ಭುತ ಸೃಷ್ಟಿಯ ನಿಯಮ. ಆದ್ದರಿಂದಲೇ ಇದು ಕನಸಿನಲ್ಲಿಯೂ ಕೂಡ ಬರುತ್ತಿರುತ್ತದೆ. ಸ್ನೇಹಿತರೆ, ಆಶ್ಚರ್ಯಕರವಾಗಿ ಕನಸಿನಲ್ಲಿ ಅಪರಿಚಿತ ವ್ಯಕ್ತಿಗಳ ಜೊತೆ ಶಾರೀರಿಕ ಸಂಬಂಧ ಹೊಂದಿರುವ ಹಾಗೆ ಕನಸು ಬಂದರೆ ಅದಕ್ಕೆ ಅರ್ಥವೇನು? ಗಂಡ ಹೆಂಡತಿ ಮತ್ತು ಪ್ರೇಯಸಿ ಅಥವಾ ಪ್ರಿಯಕರನೊಂದಿಗೆ ಇರುವ ಹಾಗೆ ಬಂದರೆ ಅರ್ಥವೇನು? ಮತ್ತು ಬಂಧುಗಳ ಜೊತೆ ಇರುವ ಹಾಗೆ ಕನಸು ಬಂದರೆ ಅರ್ಥವೇನು? ಹೀಗೆ ಈ ಶೃಂಗಾರ ಕನಸುಗಳು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಬರುತ್ತಿರುತ್ತವೆ. ಆದರೆ ಎಲ್ಲಾ ಕನಸುಗಳಿಗೂ ಕೂಡ ಬೇರೆ ಬೇರೆ ಅರ್ಥವೇ ಇರುತ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿ ಕನಸಿನಲ್ಲಿ ಯಾರ ಜೊತೆ ಶೃಂಗಾರದಲ್ಲಿ ಪಾಲ್ಗೊಂಡಿದ್ದಾರೆ ಎನ್ನುವುದರ ಮೇಲೆ ಆ ಅರ್ಥ ಆಧಾರವಾಗಿರುತ್ತದೆ. ಒಂದು ವೇಳೆ ಪುರುಷರು ತಮ್ಮ ಪ್ರೇಯಸಿಯೊಂದಿಗೆ ಶೃಂಗಾರ ಮಾಡುವ ಹಾಗೆ ಕನಸು ಕಂಡರೆ ಇದೊಂದು ಶುಭ ಸಂಕೇತ. ತಮ್ಮ ಪ್ರೇಯಸಿಯ ಜೊತೆ ಮುಂದಿನ ಜೀವನ ಸುಖವಾಗಿರುತ್ತದೆ ಎಂದು ಅರ್ಥ. ಆದರೆ ಇದೇ ಕನಸು ಮಹಿಳೆಗೆ ಬಂದರೆ ಅದು ಅಶುಭದ ಸೂಚನೆ ಎಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಒಬ್ಬ ಯುವತಿ ತನ್ನ ಪ್ರಿಯಕರನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಂಡ ಹಾಗೆ ಕನಸು ಬಂದರೆ ಮುಂದಿನ ದಿನಗಳಲ್ಲಿ ಯಾವುದಾದರೊಂದು ಹಾನಿ ಸಂಭವಿಸಲಿದೆ ಎಂದರ್ಥ. ಅದೇ ಒಬ್ಬ ಮಹಿಳೆ ತನ್ನ ಗಂಡನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಂಡ ಹಾಗೆ ಕನಸು ಕಂಡರೆ ಅದು ಅತ್ಯಂತ ಶುಭಕರ. ಹಾಗೆಯೇ ಇದಕ್ಕೆ ಮತ್ತೊಂದು ಅರ್ಥವೂ ಕೂಡ ಸ್ವಪ್ನಶಾಸ್ತ್ರದಲ್ಲಿದೆ. ಅದೇನೆಂದರೆ, ಆ ಮಹಿಳೆ ತನ್ನ ಗಂಡನೊಂದಿಗೆ ಶಾರೀರಿಕ ಸಂತೃಪ್ತಿ ಹೊಂದುತ್ತಿಲ್ಲ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಆದ್ದರಿಂದ ಮದುವೆಯಾದ ಮಹಿಳೆಯರು ಇಂತಹ ಕನಸುಗಳು ಬಂದರೆ ತಮ್ಮ ಭಾವನೆಗಳನ್ನು ಮನಸ್ಸು ಬಿಚ್ಚಿ ತಮ್ಮ ಗಂಡಂದಿರೊಂದಿಗೆ ನಿರ್ಭಯದಿಂದ ಹಂಚಿಕೊಂಡು ವೈವಾಹಿಕ ಜೀವನವನ್ನು ಸುಖಮಯವಾಗಿಸಿಕೊಳ್ಳಬೇಕು ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಇಲ್ಲವೆಂದರೆ ಅವರ ವೈವಾಹಿಕ ಜೀವನದಲ್ಲಿ ಅನೇಕ ತೊಂದರೆಗಳು ತಲೆ ಎತ್ತುವ ಅವಕಾಶಗಳಿರುತ್ತವೆ. ಈಗ ಒಬ್ಬಂಟಿ ಮಹಿಳೆಯರಿಗೆ ಬರುವ ಶೃಂಗಾರ ಕನಸುಗಳ ಅರ್ಥವನ್ನು ತಿಳಿಯೋಣ. ಅವಿವಾಹಿತ ಯುವತಿಯ ಕನಸಿನಲ್ಲಿ ಶೃಂಗಾರ ಬಂದರೆ ತನ್ನ ವಿವಾಹಕ್ಕೆ ಸಮಯ ಸಮೀಪದಲ್ಲಿದೆ ಎಂದರ್ಥ. ಮುಂಬರುವ ದಿನಗಳಲ್ಲಿ ಆಕೆ ಬಹಳ ಸಂತೋಷವಾಗಿರುತ್ತಾಳೆಂದು ಸೂಚಿಸುತ್ತದೆ. ಒಂದು ವೇಳೆ ಅವಿವಾಹಿತ ಮಹಿಳೆ ಹೆಸರಾಂತ ವ್ಯಕ್ತಿಯ ಜೊತೆ ಇದ್ದ ಹಾಗೆ ಕನಸು ಬಂದರೆ ಆಕೆ ತಾನು ಹೊಸ ವ್ಯಕ್ತಿಗಳೊಂದಿಗೆ ಸ್ನೇಹ ಬಯಸುತ್ತಿದ್ದಾಳೆಂದು ಅರ್ಥ.
ಹಾಗೆಯೇ ಉನ್ನತವಾದ ವಿಲಾಸಿ ಜೀವನವನ್ನು ಅಪೇಕ್ಷಿಸುತ್ತಿದ್ದಾಳೆ ಎಂಬ ಅರ್ಥವನ್ನು ಈ ಕನಸು ಸೂಚಿಸುತ್ತದೆ. ಆಕೆ ಸ್ವೇಚ್ಛೆಯಿಂದ ಜೀವಿಸಲು ಇಷ್ಟಪಡುತ್ತಿದ್ದಾಳೆ ಎಂಬ ಅರ್ಥವನ್ನು ಹೇಳುತ್ತದೆ. ಅವಿವಾಹಿತ ಮಹಿಳೆಯರಿಗೆ ಶೃಂಗಾರ ಕನಸುಗಳು ಬಂದರೆ ಆಕೆ ತಾನು ಸ್ವಂತ ನಿರ್ಣಯಗಳನ್ನು, ವ್ಯಕ್ತಿಗತ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸದ ಆನಂದವನ್ನು ಪಡೆಯಬೇಕೆಂಬ ಕೋರಿಕೆಯನ್ನು ಹೊಂದಿರುತ್ತಾಳೆ ಎಂದು ಸೂಚಿಸುತ್ತದೆ. ಒಬ್ಬಂಟಿ ಮಹಿಳೆಗೆ ಶೃಂಗಾರ ಕನಸು ಬಂದರೆ ತಾನು ಜೀವನದಲ್ಲಿ ತನ್ನ ಗುರಿಯನ್ನು ಮುಟ್ಟಲಿದ್ದಾಳೆ ಎಂಬ ಅರ್ಥವನ್ನು ನೀಡುತ್ತದೆ. ಸಾಧಾರಣವಾಗಿ ಒಬ್ಬಂಟಿ ಮಹಿಳೆ ಇಂತಹ ಕನಸು ಕಂಡರೆ ಅದೊಂದು ಶುಭ ಸೂಚಕವೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಇದು ಮುಂಬರಲಿರುವ ನಿಮ್ಮ ಸುಖಕರ ಮತ್ತು ಆನಂದಮಯ ಜೀವನದ ಸಂಕೇತವಾಗಿದೆ. ಒಬ್ಬ ಗರ್ಭಿಣಿ ಸ್ತ್ರೀಗೆ ಶೃಂಗಾರ ಕನಸು ಬಂದರೆ ಆಕೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಎಂದು ತಿಳಿಸುತ್ತದೆ. ಒಬ್ಬ ವಿವಾಹಿತ ಸ್ತ್ರೀ ಯುವಕನೊಂದಿಗೆ ಇರುವ ಹಾಗೆ ಕನಸು ಬಂದರೆ ಅದು ಮುಂಬರಲಿರುವ ದಿನಗಳಲ್ಲಿ ತಾಯಿಯಾಗುವ ಸೂಚನೆಯಾಗಿರುತ್ತದೆ. ಯಾರಿಗಾದರೂ ಸರಿ ತಮ್ಮ ಕನಸಿನಲ್ಲಿ ಪ್ರಾಣಿಗಳು ಶೃಂಗಾರ ಮಾಡುವ ಹಾಗೆ ಕಂಡರೆ ಅದು ಅತ್ಯಂತ ಶುಭ ಸೂಚಕವೆಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಇಂತಹ ಕನಸುಗಳು ಬಂದರೆ ಅವರ ಕುಟುಂಬವು ಸಂತೋಷವಾಗಿರುತ್ತದೆಂದು, ಧನ ಧಾನ್ಯಗಳು ಮತ್ತು ಸಂಪತ್ತು ಅಭಿವೃದ್ಧಿಯಾಗುತ್ತದೆಂದು ಅರ್ಥ. ಅದೇ ರೀತಿಯಾಗಿ ಹಸುಗಳು ಕನಸಿನಲ್ಲಿ ಬಂದರೆ ಇದು ಕೂಡ ಅದೃಷ್ಟದ ಸಂಕೇತ. ನಮ್ಮ ಹಿಂದೂ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಗೋವುಗಳನ್ನು ದೈವವೆಂದು ಪೂಜಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ. ಅಂತಹ ಗೋವುಗಳು ನಿಮ್ಮ ಕನಸಿನಲ್ಲಿ ಬಂದರೆ ಇನ್ನು ನಿಮ್ಮ ಅದೃಷ್ಟದ ಬಾಗಿಲು ತೆರೆದ ಹಾಗೆಯೇ. ಇನ್ನು ಒಬ್ಬ ಪುರುಷ ತನ್ನ ಹೆಂಡತಿಯಲ್ಲದೆ ಬೇರೊಬ್ಬ ಮಹಿಳೆಯ ಜೊತೆ ಶೃಂಗಾರ ಮಾಡಿದ ಹಾಗೆ ಕನಸು ಕಂಡರೆ ಇದೊಂದು ಅಶುಭದ ಸಂಕೇತ. ಮುಂಬರುವ ದಿನಗಳಲ್ಲಿ ನೀವು ಆರ್ಥಿಕ ಸಂಕಷ್ಟಗಳಲ್ಲಿ ಸಿಲುಕುತ್ತೀರಾ ಎಂಬುದನ್ನು ಸೂಚಿಸುತ್ತದೆ. ವ್ಯಾಪಾರದಲ್ಲಿ ನಷ್ಟ ಉಂಟಾಗುತ್ತದೆ. ಸ್ನೇಹಿತರೆ, ಹೀಗೆ ಕೆಟ್ಟ ಅರ್ಥಗಳನ್ನು ಸೂಚಿಸುವ ಕನಸುಗಳು ಬಂದಾಗ ಆ ಕನಸುಗಳನ್ನು ಬೇರೆ ಯಾರೊಂದಿಗಾದರೂ ಹೇಳಿಬಿಡಿ. ಆಗ ಕನಸಿನ ಫಲಗಳು ನಿಮಗೆ ಅನ್ವಯಿಸುವುದಿಲ್ಲ. ಇನ್ನು ಒಬ್ಬ ಮಹಿಳೆ ತನ್ನ ಗಂಡನೊಂದಿಗೆ ಶೃಂಗಾರದಲ್ಲಿ ಪಾಲ್ಗೊಂಡ ಹಾಗೆ ಕನಸು ಕಾಣುವುದು ಅತ್ಯಂತ ಶುಭ ಸೂಚಕ. ಮುಂಬರುವ ದಿನಗಳಲ್ಲಿ ಅವರ ಜೀವನ ತುಂಬಾ ಸಂತೋಷದಿಂದ ಕೂಡಿರಲಿದೆ ಎಂಬರ್ಥವನ್ನು ಸೂಚಿಸುತ್ತದೆ. ಆದರೆ ವಿವಾಹಿತ ಮಹಿಳೆ ಪರಪುರುಷನೊಂದಿಗೆ ಇರುವ ಹಾಗೆ ಕನಸು ಬಂದರೆ ಅದೊಂದು ಅಶುಭ. ಅವರು ಸಹ ಮುಂಬರುವ ದಿನಗಳಲ್ಲಿ ತೊಂದರೆಗಳನ್ನು ಅನುಭವಿಸಬಹುದು. ಆದ್ದರಿಂದ ಅಂತಹ ಕನಸುಗಳು ಮಹಿಳೆಯರಿಗೆ ಬಂದರೆ ಅದನ್ನು ಬೇರೆ ಯಾರೊಂದಿಗಾದರೂ ಹೇಳಿಬಿಡಿ ಅಥವಾ ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿಕೊಳ್ಳಿ. ಅವಿವಾಹಿತ ಯುವಕ ಮತ್ತು ಯುವತಿಯರಿಗೆ ಮಾತ್ರ ಇಂತಹ ಕನಸುಗಳು ಶುಭ. ಅವಿವಾಹಿತ ಯುವಕ ಯುವತಿಯರಿಗೆ ತಮ್ಮ ಪ್ರೇಯಸಿಯರ ಜೊತೆ ಶೃಂಗಾರದಲ್ಲಿ ಪಾಲ್ಗೊಂಡ ಹಾಗೆ ಕನಸು ಕಂಡರೆ ಇದೊಂದು ಅತ್ಯಂತ ಶುಭ ಸೂಚಕವೆಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಅವರಿಗೆ ಮುಂಬರುವ ದಿನಗಳಲ್ಲಿ ಅವರ ಜೀವನದಲ್ಲಿ ಎಲ್ಲವೂ ಸುಖಮಯವಾಗಿರುತ್ತದೆ ಎಂದು ಹೇಳುತ್ತದೆ. ಅವರ ಕೋರಿಕೆಗಳು ಎಲ್ಲವೂ ನೆರವೇರುತ್ತವೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ, ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಅಥವಾ ಡಿವೋರ್ಸ್ ಆಗಿರುವಂತಹ ಹೆಂಡತಿಯಾಗಲಿ ಅಥವಾ ಗಂಡನಾಗಲಿ ಅವರ ಜೊತೆ ಶೃಂಗಾರದಲ್ಲಿ ಪಾಲ್ಗೊಂಡ ಹಾಗೆ ಕನಸು ಬಂದರೆ ನೀವಿನ್ನೂ ಅವರನ್ನು ಪೂರ್ತಿಯಾಗಿ ಮರೆತಿಲ್ಲ, ಅವರ ಬಗ್ಗೆ ನಿಮಗಿನ್ನೂ ತುಂಬಾ ಭಾವನೆಗಳಿವೆ ಎಂದು ಅರ್ಥ. ಅವರ ಜೊತೆ ನೀವು ಕಳೆದಿರುವ ಸಮಯವನ್ನು ನೀವು ಮರೆಯುವುದಕ್ಕೆ ಆಗುತ್ತಿಲ್ಲವೆಂದು ಸೂಚಿಸುತ್ತದೆ. ಎರಡನೇ ಕಾರಣವೆಂದರೆ ನೀವು ಹೆಚ್ಚು ಹೆಚ್ಚು ಅವರನ್ನು ನೆನಪಿಸಿಕೊಳ್ಳುವುದರಿಂದ ಅಂತಹ ಕನಸುಗಳು ನಿಮಗೆ ಬರುತ್ತವೆ. ಆದ್ದರಿಂದ ಇದೊಂದು ಸೈಕಲಾಜಿಕಲ್ ಡ್ರೀಮ್ ಎಂದು ಹೇಳಬಹುದು. ಸ್ನೇಹಿತರೆ, ಈಗ ಹೇಳುವ ಕನಸು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾದದ್ದು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬೀಳುವುದಿಲ್ಲ, ಕೇವಲ ಕೆಲವು ಮಂದಿಗಷ್ಟೇ ಈ ಕನಸು ಬರುವುದು. ಯಾರು ತಮ್ಮ ಕನಸಿನಲ್ಲಿ ಸ್ವತಃ ಲಕ್ಷ್ಮೀದೇವಿಯನ್ನು ಕಾಣುತ್ತಾರೋ ಅವರಿಗೆ ಅದೃಷ್ಟ ಒಲಿದು ಬರುತ್ತಿದೆ ಎಂದರ್ಥ. ಅವರಿಗೆ ಅವರ ಜೀವನದಲ್ಲಿ ಆದಷ್ಟು ಬೇಗ ಧನ ಸಂಪತ್ತಿನ ಆಗಮನವಾಗಲಿದೆ ಎಂದು ತಿಳಿಸುತ್ತದೆ ಈ ಕನಸು. ಹೌದು ಸ್ನೇಹಿತರೆ, ಸ್ವಪ್ನಶಾಸ್ತ್ರದ ಪ್ರಕಾರ ಇದು ನಿಜ. ಆದರೆ ನೀವು ಈ ಕನಸನ್ನು ಯಾರಿಗೂ ಹೇಳಬಾರದು. ಇಲ್ಲಿ ನಿಮ್ಮ ಕೆಟ್ಟ ದಿನಗಳು ಕಳೆದಿವೆ ಎಂದು ನೀವು ತಿಳಿಯಬೇಕು. ತಾಯಿ ಲಕ್ಷ್ಮೀದೇವಿಯು ನಿಮ್ಮಿಂದ ಪ್ರಸನ್ನಳಾಗಿ ನಿಮ್ಮನ್ನು ಅನುಗ್ರಹಿಸುವ ಕಾರಣದಿಂದ ಈ ಸೂಚನೆಯನ್ನು ನೀಡುತ್ತಿದ್ದಾಳೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಇನ್ನಷ್ಟು ಕನಸುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.